ಇಂದು ಅಪ್ಪು ಅವರ 11ನೇ ದಿನದ ತಿಥಿ ಕಾರ್ಯವನ್ನ ಅತಿ ಸರಳವಾಗಿ ಇಡಿ ಕುಟುಂಬ ಮಾಡಿ ಮುಗಿಸಿತು. ತಿಥಿ ಕಾರ್ಯದಲ್ಲಿ ಕೆಲವೇ ಕೆಲವು ಕುಟುಂಬಸ್ಥರು ಆಪ್ತರು ಮಾತ್ರ ಭಾಗಿಯಾಗಿದ್ರು. ಇನ್ನು ಕೆಲವು ದಿನಗಳಲ್ಲಿ ಮತ್ತೊಂದು ಕಾರ್ಯಕ್ರಮವನ್ನ ಕುಟುಂಬ ಇಟ್ಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ದೊಡ್ಡ ದೊಡ್ಡ ಗಣ್ಯರು ರಾಜಕೀಯ ವ್ಯಕ್ತಿಗಳು ಸಿನಿಮಾ ತಂಡದವರು ಸೇರಿ ಸುಮಾರು 2000ದಷ್ಟು ಜನ ಬರ್ತಾರಂತೆ. ಹೀಗಾಗಿ ತಿಥಿ ಕಾರ್ಯವನ್ನ ಸರಳವಾಗಿ ಮಾಡಿ ಮುಗಿಸಿದ್ದಾರೆ. ಇದರ ನಡುವೆ ಖ್ಯಾತ ಪ್ಯಾರಾ ನಾರ್ಮಲ್ ತಜ್ಞ ಅಪ್ಪು ಆತ್ಮದ ಜೊತೆ ಮಾತನಾಡಿದ್ದು ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕೆ ಅಪ್ಪು ಆತ್ಮ ಹೇಳಿದ್ದೇನು, ಆತ ಕೇಳಿದ ಪ್ರಶ್ನೆಗಳಿಗೆ ಅಪ್ಪು ಆತ್ಮ ಕೊಟ್ಟ ಉತ್ತರ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಹಾಗಾದ್ರೆ ಏನಿತು ಸುದ್ದಿ, ಅಪ್ಪು ಆತ್ಮ ಮಾತಾಡ್ತಾ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹೌದು, ಕಳೆದ ವರ್ಷ ಚಿರು ಸತ್ತ ಬಳಿಕ ಚಿರು ಆತ್ಮದ ಜೊತೆ ಮಾತನಾಡಿದ್ದ ಚಾರ್ಲಿ ಚಿಟೆಂಡನ್ ಪುನೀತ್ ಆತ್ಮದ ಬಳಿ ಮಾತನಾಡಿಸುವ ಪ್ರಯತ್ನ ಮಾಡಿದ್ದಾರೆ. ಮೊದಲಿಗೆ ನಿಮ್ಮ ಅಭಿಮಾನಿಗಳಿಗೆ ಏನನ್ನು ಹೇಳಲು ಬಯಸ್ತೀರಾ ಅಂತ ಕೇಳಿದ್ದಕ್ಕೆ ಅಸಿಸ್ಟ್ ವೇರ್ ನಾನು ಅವರನ್ನ ತುಂಬಾ ಇಷ್ಟಪಡ್ತೇನೆ ಅಂತ ಉತ್ತರ ಕೊಟ್ಟಿತ್ತು. ಇನ್ನು ನಿಮ್ಮ ಪ್ರೀತಿಯ ಇಬ್ಬರು ಮಕ್ಕಳಿಗೆ ಏನನ್ನು ಹೇಳಲು ಬಯಸ್ತೀರಾ ಅಂತ ಕೇಳಿದ್ದಕ್ಕೆ ಪುನೀತ್ ಆತ್ಮ ನಾನು ಇಬ್ಬರು ಮಕ್ಕಳನ್ನ ತುಂಬಾ ಪ್ರೀತಿಸ್ತೇನೆ ಅಂತ ಹೇಳಿ ನಂತರ ನನಗೆ ಆರ್ಟ್ ಫೇಲ್ ಆಗಿದೆ ಡಾಕ್ಟರ್ ಅಂತ ಉತ್ತರ ಬಂದಿದೆ. ಇನ್ನು ಮೂರನೇ ಪ್ರಶ್ನೆ, ನಿಮ್ಮ ಭಾರತದ ಜನರಿಗೆ ಏನನ್ನು ಹೇಳಲು ಇಷ್ಟಪಡ್ತೀರಾ ಅಂತ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅವ್ರು ಚೆನ್ನಾಗಿದ್ದಾರೆ ಅಂತ ಉತ್ತರ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಪುನೀತ್ ಆತ್ಮದ ಜೊತೆಗೆ ಮಾತನಾಡಿರೋದು ನಿಜವೋ ಸುಳ್ಳೋ ಗೊತ್ತಿಲ್ಲ, ಆದರೆ ವಿಡಿಯೋ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. ಈ ಘಟನೆಯ ಬಗ್ಗೆ ನೀವೇನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.